ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬಾ ದಿನ ಆಯ್ತು ನನ್ನ ಚಾನಲ್ ಅಲ್ಲಿ ವ್ಲಾಗ್ಸ್ ಅನ್ನೇ ಮಾಡ್ತಾ ಇರ್ಲಿಲ್ಲ. ಸೊ ನೆಕ್ಸ್ಟ್ ಎಲ್ಲರೂ ಹೋದ್ರೆ ಆವಾಗ ಮಾಡಿದ್ರಾಯ್ತು ಅಂತ ಸುಮ್ನೆ ಇದ್ದೆ. ಸೊ ಒಂದೆರಡು ವಾರ ಪ್ಲಾನ್ ಮಾಡಿ ಮಾಡಿ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ರೆಸ್ಟ್ ತಗೊಳ್ಳೋಣ ಅಂತಾನೆ ಅನಿಸ್ತಿತ್ತು. ಹಾಗೆ ಮಗಳಿಗೆ ಟೆಸ್ಟು ಎಕ್ಸಾಮು ಅಂತೆಲ್ಲ ಇರ್ತಿತ್ತು. ಸೊ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟೆ. ಸೊ ಇವತ್ತು ನಾವು ಶಿವನ ಸಮುದ್ರಕ್ಕೆ ಹೊರಟಿದ್ದೀವಿ ನೋಡ್ಕೊಂಡು ಬರೋಣ ಅಂತೇಳಿ. ಈಗಂತೂ ಪೀಕ್ ಸೀಸನ್ ಅಲ್ವಾ, ಒಳ್ಳೆ ನೀರೆಲ್ಲ ಬಂದು ಚೆನ್ನಾಗಾಗಿರತ್ತೆ ಅಂಥೇಳಿ. ಸೊ ಈಗ ಹೊರಟಿದ್ದೀವಿ, ಸುಮಾರು 9:30 ಆಯಿತು, ಸಾರಿ. ಸೊ ಬೆಳಗಿನ ತಿಂಡಿ ಎಲ್ಲ ಮುಗಿಸಿದ್ದೀನಿ. ತಿಂಡಿ ಇವತ್ತು ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ತಿನ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ನೋಡ್ಬೇಕು ಇವತ್ತು ಏನು ಟ್ರಾಫಿಕ್ ಇರುತ್ತೋ, ಆರಾಮಾಗಿ ಹೋಗ್ತೀವೋ ಎಲ್ಲ ಇನ್ಮೇಲೆ ಕಾದು ನೋಡ್ಬೇಕಾಗಿದೆ. ಮಗಳು ನೋಡಿ ಆ್ಯಸ್ ಯೂಶ್ವಲ್ ಮಲ್ಗಕ್ಕೆ ರೆಡಿ ಆಗಿದ್ದಾಳೆ. ಹಾಗೆ ಇಲ್ಲಿ ಹಸ್ಬೆಂಡ್ ಕೂಡ ಅವ್ರ ಪಾಡಿಗೆ ಅವರು ಆ್ಯಸ್ ಯೂಶ್ವಲ್ ಡ್ರೈವ್ ಮಾಡ್ತಿದ್ದಾರೆ. ಏನ್ ತಂದಿದ್ಯಾ? ವಾಟರ್ ಗೇಮ್. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಹೇಗೆಲ್ಲ ಇದೆ ಜಲಪಾತ, ಎಷ್ಟು ನೀರಿದೆ ಅನ್ನೋದನ್ನ ನಾನು ಅಲ್ಲಿ ಹೋದ್ಮೇಲೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಹಾಗೆ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅಂತೂ ಇಂತೂ 2-3 ವಾರದಿಂದ ಪ್ಲ್ಯಾನ್ ಮಾಡಿ 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 ಅಂತೂ ನಮ್ಮ ಸವಾರಿ ಹೊರಡ್ತು. ಇವತ್ತು ಶಿವನ ಸಮುದ್ರ ಹೋಗಿ ನೋಡ್ಕೊಂಬರೋಣ ಅಂಥೇಳಿ. ಸವಿ ಅಂದರೆ ನನ್ನ ಮಗಳು ಸುಮಾರು 1-2 ವರ್ಷ ಇದ್ದಾಗ ಒಂದ್ಸಲ ಹೋಗಿದ್ವಿ. ಆವಾಗ ಆಲ್ಮೋಸ್ಟ್ ಒಂದು ಡಿಸೆಂಬರ್ ಟೈಮಿಗೆ ಹೋಗಿದ್ವಿ ಅಂತ ಅನಿಸುತ್ತೆ. ಆವಾಗ ಒಂಚೂರು ನೀರೇ ಇರಲಿಲ್ಲ. ಆವಾಗ ಕೂಡ ನಾನು ವ್ಲಾಗ್ ಮಾಡಿದ್ದೆ. ವ್ಲಾಗಲ್ಲಿ ಯಾರ ಏನಿದು ಯಾರಾದರೂ ನೋಡಿದ್ರೆ ಎಲ್ಲಿದೆ ಫಾಲ್ಸು ಅಂತ ಕೇಳೋ ರೇಂಜಿಗಿತ್ತು, ಅಷ್ಟು ಕಡಿಮೆ ಇತ್ತು ನೀರು. ಬಟ್ ಪರವಾಗಿಲ್ಲ, ಒಂದು ಪ್ಲೇಸನ್ನು ನೋಡಿದಾಗಾಯಿತು, ಒಂದು ಅನುಭವ ಆಯಿತು ಅಂತ ಹೋಗಿದ್ವಿ. ಸೊ ಅದಾದಮೇಲೆ ಈ ಸಲ ಚೆನ್ನಾಗಿರುವಂಥ ಮಳೆಗಾಲದಲ್ಲೇ ಹೋಗೋಣ, ಸಾಕಷ್ಟು ನೀರಿರೋದನ್ನೇ ನಾವು ನೋಡೋಣ ಅಂತ ಹೊರಟಿದ್ದೀವಿ. ಸೊ ನಾವು ಎಷ್ಟೋ ಸಲ ತುಂಬ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀವಿ, ಬಟ್ ಬೇರೆ ಪ್ಲ್ಯಾನೇ ಇರುತ್ತೆ ಅಂತ ಹೇಳ್ಬೋದು. ಇವತ್ತು ಕೂಡ ಆ ಥರನೇ ಆಗಿದ್ದಂಥ ಒಂದು ದಿವಸ. ನಾವು ಹಿಂದಿನ ದಿವಸ ಫುಲ್ ಡಿಸ್ಕಷನ್ ಮಾಡಿದ್ವಿ ನಾವು ಏನೇನು ಐಟಮ್ಸನ್ನು ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲಿ ಮುಖ್ಯವಾಗಿ ಲಿಸ್ಟಲ್ಲಿ ಇದ್ದಿದ್ದೆ ನಾವು ಛತ್ರಿ ತೊಗೊಂಡು ಹೋಗಬೇಕು, ಮಳೆಗಾಲ ಇದೆ, ಮಳೆ ಬಂದರೆ ಅಲ್ಲೆಲ್ಲೂ ನಿಲ್ಲಕ್ಕೊಂದು ಕರೆಕ್ಟ್ ಆಗಿರುವಂಥ ಸೂರು ನಮಗೆ ಸಿಗದೇ ಇರ್ಬೋದು. ಮತ್ತು ಮೇಲಾಗಿ ಮಗಳಿದ್ದಾಳೆ ಮತ್ತು ಅವಳಿಗೆ ಕೋಲ್ಡ್ ಕಫ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಅಂಥೇಳಿ. ಸೊ ಹೊರಡೋ ಹೊತ್ತಾಯಿತು. ನಾನು 2 ಛತ್ರಿಯನ್ನು ತೊಗೊಂಡು ಕೂಡ ಇಟ್ಕೊಂಡಿದ್ದೀನಿ, ಆದರೆ ಬ್ಯಾಗಲ್ಲಿ ಇಟ್ಕೊಂಡಿರಲಿಲ್ಲ. ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಕಾರಲ್ಲಿ ಹಾಗೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿತ್ತು. ನಾನು ಹೊರಡೋ ಹೊತ್ತಲ್ಲಿ ಏನು ಮಾಡಿದ್ದೀನಿ ಅಂದರೆ ಅದನ್ನು ಹಾಗೆ ಚೇರಲ್ಲಿ ಬಿಟ್ಟುಬಿಟ್ಟು ಹೊರಟುಬಿಟ್ಟಿದ್ದೀವಿ. ನಮ್ಮ ಕಾರ್ ಹೊರಟು ಸುಮಾರು ಒಂದು ಹಾಫ್ ಆ್ಯನ್ ಅವರ್ ಆದ ನಂತರ ನೆನಪಾಯಿತು, ಓ ನಾವು ಛತ್ರಿ ಒಂದು ಹಾಗೆ ಬಿಟ್ಟು ಬಂದಿದ್ದೀವಿ ಅಂಥೇಳಿ. ಬಟ್ ವಿ ವರ್ ಸೋ ಫಾರ್ಚುನೇಟ್ ಇನಫ್. ಆ ದಿವಸ ಫುಲ್ಲು ಬಿಸಿಲು ಅಂದರೆ ಯಾವ ಥರ ಬಿಸಿಲು ಅಂದರೆ, ಜಲಪಾತ ನೋಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಬೆವರು ಬಿಟ್ಟಿದ್ವಿ. ಅಂದರೆ ಈಗ ಬೇಸಿಗೆಗಾಲದ ನಾವೆಲ್ಲೋ ಹೋದಾಗ ಬೆವರ್ತೀವಿ ನೋಡಿ, ಆ ಥರ ಆಗಿಬಿಟ್ಟಿತ್ತು. ಸೊ ನಾನು ಹಸ್ಬೆಂಡು ಅದೇ ಮಾತಾಡ್ಕೊಳ್ತಾ ಇದ್ವಿ, ಎಲ್ಲಿ ಹೋದರೂ ಈ ಸಲ ನಮಗೆ ಬಿಸಿಲು ಬಿಡ್ತಾ ಇಲ್ವಲ್ಲ. ಲಾಸ್ಟ್ ನಾವು ಶೃಂಗೇರಿ ಟ್ರಿಪ್ ಮಾಡಿದಾಗಲೂ ಅಷ್ಟೇ, ಇಡೀ ದಿನ ಬಿಸಿಲೋ ಬಿಸಿಲಾಗಿತ್ತು. ಫೈನಲಿ ನಾವೀಗ ಬಂದಿರೋದು ಬರಚುಕ್ಕಿ ಫಾಲ್ಸ್ಗೆ. ಫಸ್ಟ್ಗೆ ಬರಚುಕ್ಕಿಗೆ ಹೋಗ್ಬಿಡೋಣ, ಆಮೇಲೆ ಗಗನಚುಕ್ಕಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀರಿದೆ, ಸಾಕಷ್ಟು ನೀರೇ ಇದೆ, ಬಟ್ ಇನ್ನೂ ನೀರು ಇರಬಹುದಿತ್ತು ಅಂತ ನನಗಂತೂ ಅನ್ನಿಸ್ತು. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, ನೀವು ಈಗಾಗಲೇ ಬರಚುಕ್ಕಿಗೆ ಹೋದರೆ ಗೊತ್ತಿರುತ್ತೆ ಅಲ್ಲಿ ಕೆಳಗಡೆ ಸಾಕಷ್ಟು ಮೆಟ್ಲುಗಳಿದೆಯಲ್ಲ, ನಮಗೆ ಮೆಟ್ಲು ಇಳಿದ್ಬಿಟ್ಟು ನೋಡೋಕ್ಕೆ ಬೇರೆ ಟೈಮಲ್ಲಿ ಅವಕಾಶ ಇರುತ್ತೆ. ಬಟ್ ಇವಾಗೇನೋ ಅವರು ರಾತ್ರಿ ಹೊತ್ತು ಅಂದರೆ ಸಂಜೆ ಟೈಮು ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದಾರಂತೆ, ಅಂದರೆ ನೀರು ತುಂಬ ಚೆನ್ನಾಗಿ ಇದೆಯಲ್ಲ, ಹಾಗಾಗಿ ಅಲ್ಲಿ ಮತ್ತು ಎಲೆಕ್ಟ್ರಿಕ್ ವ್ಯವಸ್ಥೆ ಎಲ್ಲ ಮಾಡಿರೋದ್ರಿಂದ ಮತ್ತು ಜನಗಳು ಎಲ್ಲ ಹೋಗಿ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಂಥೇಳಿ ಅಲ್ಲಿ ಸ್ಟೆಪ್ಸ್ ಇಳಿಯೋ ಅಲ್ಲೇ ನಮಗೆ ಬ್ಯಾರಿಕೇಡ್ ಹಾಕಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರೂ ಅಲ್ಲೇ ಮೇಲ್ಗಡೆಯಿಂದ ವ್ಯೂ ಪಾಯಿಂಟಲ್ಲಿ ನೋಡಿಕೊಂಡು ವಾಪಸ್ ಹೋಗಬೇಕಷ್ಟೇ. ಮಗಳಂತೂ ಇಲ್ಲಿ ನೀರು ಯಾಕೆ ಈ ಥರ ಹಾಲಿನ ಥರ ಇದೆ ಅಂತ ಕೇಳೋದೆ ಅವಳಿಗೆ ಒಂದು ಕೆಲಸ ಆಗಿತ್ತು. ಸೊ ಅವಳು ತುಂಬಾ ಚಿಕ್ಕವಳಿದ್ದಾಗ ಬಂದಿದ್ವಲ್ಲ, ಸೊ ಎಲ್ಲ ಮರೆತಿದ್ಲು. ನಾವು ಹಿಂದೆ ಕೂಡ ಸಾಕಷ್ಟು ಫಾಲ್ಸ್ಗಳನ್ನು ನೋಡಿದ್ವಿ, ಬಟ್ ಇದು ತುಂಬ ದೂರದಿಂದ ನೋಡಿದಾಗ ನಿಜಕ್ಕೂ ಒಂದು ಹಾಲೆ ಬೀಳ್ತಾ ಇದೆಯೇನೋ ಅನ್ನೋ ರೀತಿ ಕಾಣಿಸೋದಂತೂ ಸುಳ್ಳಲ್ಲ. ಸೊ ಇಷ್ಟೆಲ್ಲ ಆಯಿತು, ಒಂದು ಫ್ಯಾಮಿಲಿ ಸೆಲ್ಫಿ ಇಲ್ಲದೆ ಇದ್ದರೆ ಹೇಗೆ ನೋಡಿ. ನಂದು ಫೋನಿಗೆ ಏನಾಗಿತ್ತೋ ಗೊತ್ತಿಲ್ಲ, ಈ ರೀತಿಯಾಗಿ ಬಂತು. ಸೊ ಅದಾದಮೇಲೆ ಮುದ್ದು ಮಗಳ ಫೋಟೋಶೂಟನ್ನು ನನ್ನ ಹಸ್ಬೆಂಡು ಶುರು ಮಾಡಿಕೊಂಡ್ರು. ಎಲ್ಲೇ ಹೋದ್ರೂ ಅವಳು ಒಂದಷ್ಟು ಫೋಟೋಶೂಟು ನಡಿಲೇಬೇಕು. ಅವಳು ಕೂಡ ಇವಾಗ ಪೋಸ್ ಕೊಡೋದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಮಗೆಲ್ಲರಿಗೂ ಸ್ವಲ್ಪ, ನನಗೆ ಎಸ್ಪೆಷಲಿ, ನನಗೆ ಸ್ವಲ್ಪ ಫೋಟೋ ಕ್ರೇಜ್ ಇದೆ, ಹಾಗಾಗಿ ನಮಗೆಲ್ಲರಿಗೂ ಫೋಟೋ ತೆಗೆಸ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಹಾಗಂತ ಫಂಕ್ಷನಲ್ಲಿ ಯಾರೋ ಬಂದು ನಿಂತ್ಕೋ ಅಂತ ಹೇಳಿದಾಗ ಖಂಡಿತ ಇಷ್ಟ ಆಗೋದಿಲ್ಲ. ಸೊ ಆ ರೀತಿ.
ಸೊ ಅಂತೂ ನಾನು ಕೂಡ ಒಂದಷ್ಟು ರೀಲ್ಸ್ನೆಲ್ಲ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಹತ್ರ ಒಂದಿಷ್ಟು ವೀಡಿಯೋಸನ್ನು ಕೂಡ ಮಾಡಿಕೊಡಿ ಅಂತ ಹೇಳಿದೆ. ಯಾವುದಾದ್ರೂ ಹೊಸ ಪ್ಲೇಸಿಗೆ ಅಥವಾ ಯಾವುದಾದ್ರೂ ಒಂದು ವಿಶೇಷವಾದ ಪ್ಲೇಸಿಗೆ ಹೋದಾಗ ಮೇಯ್ನ್ ಇಂಟೆನ್ಷನ್ನೇ ಇರುತ್ತೆ ಫೋಟೋಸು ವೀಡಿಯೋಸು, ಯಾಕಂದರೆ ಅದೇನೋ ಹೇಳ್ತಾರಲ್ಲ ಮೆಮೊರಿಗೆ ಇರುತ್ತೆ ಅಂಥೇಳಿ. ಈ ರೀತಿಯಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ಬರಚುಕ್ಕಿ ಫಾಲ್ಸ್ನ ಚೆನ್ನಾಗಿ ಕಣ್ಣು ತುಂಬಿಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಹೊಟ್ಟೆ ತಾಳ ಹಾಕ್ತಾ ಇತ್ತು. ರಸ್ತೆ ತುಂಬ ನಿಮಗೆ ಈ ರೀತಿಯಾದ ಸ್ನ್ಯಾಕ್ಸ್ಗಳು ಬೇಕಾದಷ್ಟು ಸಿಗತ್ತೆ. ಐಸ್ ಕ್ರೀಮು ಮತ್ತು ಬೇಲ್ ಇರ್ಬೋದು, ಕಟ್ ಫ್ರೂಟ್ಸ್ ಇರ್ಬೋದು, ಜೋಳ ಇರ್ಬೋದು, ಪ್ರತಿಯೊಂದು ಸಿಗತ್ತೆ. ಸೊ ಇದನ್ನೆಲ್ಲ ತಿನ್ಕೊಳ್ತಾ ತಿನ್ಕೊಳ್ತಾ ನಾವು ಗಗನಚುಕ್ಕಿಗೆ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇನು ಅಷ್ಟೊಂದು ಗ್ರೇಟಾಗಿ ಕಾಣಿಸ್ತಾ ಇಲ್ಲ ಅಂಥೇಳಿ ಅಲ್ಲಿ ಸ್ಥಳೀಯರು ಮತ್ತು ಅಂಗಡಿಯವರೆಲ್ಲ ನಮಗೆ ಹೇಳಿದ್ರಿಂದ ಮತ್ತು ಅದನ್ನು ಸ್ಕಿಪ್ ಮಾಡಿದ್ವಿ. ವಾಪಸ್ಸು ಇನ್ನೇನು ಬೆಂಗಳೂರಿಗೆ ಹೊರಡೋದಿತ್ತು, ಮತ್ತು ನೆಕ್ಸ್ಟ್ ಡೇ ಆದರೆ ನಾಗರ ಪಂಚಮಿ ಹಬ್ಬ ಟೈಮ್ ಅಲ್ವೋ, ವಾಪಸ್ ಬರೋ ಜನರೆಲ್ಲ ಸಿಕ್ಬಿಟ್ಟು ಮತ್ತು ಟ್ರಾಫಿಕ್ ಜಾಮ್ ಆದರೆ ಕಷ್ಟ ಅಂತ ಅದು ಒಂದಿತ್ತು. ಹಾಗಾಗಿ ವಾಪಸ್ಸು ಮೆಮೊರೀಸನ್ನು ತುಂಬಿಕೊಂಡು ಫೋಟೋಸನ್ನು ತುಂಬಿಕೊಂಡು ವೀಡಿಯೋಸನ್ನು ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.